ಸರಿ ನಾ ನೋಡಿ ಇದು ಮೊದಲೇ ಇಲ್ಲಿಂದ ಹೊರಡೋಣ ಬನ್ನಿ ಬನ್ನಿ ಭುವನ್ ಬನ್ನಿ ರಾಕಿ ಕೆಲಸ ಕೆಟ್ಟೋಯ್ತು ನಾನು ಆದಷ್ಟು ಬೇಗ ಮನೆ ಒಳಗಡೆ ಸೇರ್ಕೋಬೇಕು ನೀನಿಲ್ಲದೆ ಎಸ್ಕೇಪ್ ಆಗು ಬೇಗ ಎಲ್ಲಿ ಹೋಗೋದು ಹೆಂಗ ಹೋಗೋದು ಏನು ಕಥೆ ನೋಡು ಅದೆಲ್ಲ ಮಾತಾಡಕ್ಕೆ ಇವಾಗ ಟೈಮ್ ಇಲ್ಲ ನೀನು ನಾನು ಹೆಂಗ ಹೋಗ್ತೀನಿ ನೀನು ಆದಷ್ಟು ಬೇಗ ಹೆಂಗ ಹೋಗು ಹೋಗು ಓಡು ನೀರು ಕುತ್ತಿಗೆ ಮಟ್ಟಕ್ಕೆ ಬರೋವರೆಗೂ ನಾನು ಭಯ ಮರೆತು ಬಿಟ್ಟಿದ್ದೆ ಇಲ್ಲ ಉಳಿಸ್ಕೊತೀನಿ ನಿನ್ನ ಬದುಕು ದಣಗಳ ಬದುಕು ಈಗ ನನ್ನ ಕೈಯಿದೆ ಇಬ್ಬರನ್ನು ಉಳಿಸ್ಕೊತೀನಿ ಇಬ್ಬರನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಉಳಿಸ್ಕೊತೀನಿ ಮುಳುಗಕ್ಕೆ ಬಿಡಲ್ಲ ಬಿಡಲ್ಲ ಸರಿ ಈಗ ರಿಲ್ಯಾಕ್ಸ್ ಆಗಿ ನಡೀರಿ ಬನ್ನಿ स्टूडेंट टीचर ओ नाइट ट्यूशन आउटडोर बेरे बिल्डिंग लो वेदर बेरे सूपर आगे एफेक्ट चेन्नागे इरुत्ते एनप्पा भुवन यार कळिसिद्दु ऊर मेळना ओहोहो सीरे कोडक्क अथवा ब्लौस कोडक्क बनरप्पा एल्ल रमेश ऊर मेळ ಬಚ್ಚಿ ಸಿಗ್ದಣಿಗಳೇ ಏನಾಯ್ತು ಯಾಕೆ ಎಲ್ಲರನ್ನು ಕರೀತಾ ಇದೀರಾ ದಣಿಗಳೇ ಎಂತ ಆಯ್ತು ಯಾಕೆ ಹಿಂಗ ಕೂಕೋತಿದ್ರಿ ನೋಡಿ ನೋಡಿ ಇಲ್ಲಿ ಈಗ ಏನು ಹೇಳ್ತೀರಾ ನೀವು ಇಬ್ರು ಏನು ಮಾಡ್ತಿದ್ರಿ ಇಲ್ಲಿ ಅಲ್ಲ ಭುವನ್ ನನ್ನ ನಿದ್ದೆ ಮಾಡಿಸ್ಬಿಟ್ಟು ನೀವು ಇಲ್ಲಿ ಬಂದು ಏನು ಮಾಡ್ತಾ ಇದೀರಾ ನಿಮ್ಮನ್ನ ನಾನು ನಂಬಿದಿನಿ ಅಂದ್ರೆ ಈ ರಾತ್ರಿ ನೀವು ಛೆ रात्रि निम्दे रामायण शुरू आगे भुवन नाटक आगे श्रद्धा मैडम रात्रि कर्क बंद चकंदाड़े पच्ची मैडम इंत मार मारय्या इवे हेल्क बंद हिंसे को ಭುವನನ ಮೇಲೆ ಹೇಳ್ತರಲ್ಲ ಅಕ್ಕ ಅಂತ ಕಿ ರಾತ್ರಿ ಬತ್ತಳೆ ಕೇಣಿ ನಾವೇನ್ ಕೇಳೋದು ಇರಿ ಅಪ್ಪಾಜಿನೇ ಕರೀತೀನಿ ಇದಕ್ಕೆಲ್ಲ ಅವರೇ ಸರಿ ಇವತ್ತು ಈ ನಾಟಕಕ್ಕೆ ತೆರೆ ಬೀಳಲೇಬೇಕು ಚಿಕ್ಕದಣ್ಣಗಳೇ ಅವರನ್ನ ಮಾತ್ರ ಈಗ ಎಬ್ಬಿಸಬೇಡಿ ತಲೆನೋವು ಅಂತ ಹೇಳಿ ಮಾತ್ರ ನನಗೆ ಮಲಗಿದ್ರು ಎಂತ ಪಂಚಾಯತ್ ಇದ್ರು ಬೆಳಗ್ಗೆ ಕಾಂಬ ಅಯ್ಯೋ ಬೆಳಗ್ಗೆ ಹೊತ್ತಿಗೆ ಹೊಸ ಕಥೆ ಕಟ್ಟಿಬಿಡ್ತಾರೆ ಇವರಿಬ್ರು ಸತ್ಯ ಏನು ಅಂತ ಇವಾಗ್ಲೇ ಹೇಳಿ ಹೇಳಿ ಏನಿಷ್ಟತಲ್ಲಿ ಏ ಶ್ರದ್ಧಾ ನನ್ನ ಗಂಡನ ಕರ್ಕೊಂಡು ಏನು ನೀ ಇಷ್ಟತಲ್ಲಿ ರಮೇಶಣ್ಣ ನೀವು ನನ್ನ ನಂಬಲ್ವಾ ಇದರ ಇಷ್ಟತಲ್ಲಿ ರಾತ್ರಿ ಎಲ್ಲ ಓಡಾಡೋದು ಇದೇ ಮೊದಲನೇ ಸಲನ ಇದಕ್ಕಿಂತ ಮುಂಚೆ ನೀವು ನೋಡಿದಿರಾ ತಾನೆ ಗದ್ದೆಗೆ ನೀರು ಕಟ್ಟಕ್ಕೆ ಹೋಗಿದೆ ಓಹೋ ಗದ್ದೆಗೆ ನೀರ್ ಕಟ್ಟೋದಕ್ಕೆ ಹೆಣ್ಣುಮಕ್ಕಳು ನಿನ್ನ ಜೊತೆಗೆ ಬರಬೇಕಾ ಊರ್ಮಿಳ ಊರ್ಮಿಳ ಅಂತ ಸತ್ತೋಗಿದ್ಲ
ಇದರಲ್ಲಿ ಭುವನ್ದೇನೂ ತಪ್ಪಿಲ್ಲ. ಗದ್ದೆಗೆ ಹೋಗ್ಬೇಕು, ಟಾರ್ಚ್ ಕೊಡಿ ಅಂತ ಕೇಳಿದ್ರು. ಒಬ್ಬರೇ ಇಷ್ಟೊತ್ತಲ್ಲಿ ಟಾರ್ಚ್ ಇಟ್ಕೊಂಡು ಗದ್ದೆ ನೀರು ಕಟ್ಟಕ್ಕಾಗಲ್ಲ, ಅದಕ್ಕೆ ನಾನು ಜೊತೆಗೆ ಬರ್ತೀನಿ ಅಂದೆ. ಇವರೇನೋ ಬೇಡ ಅಂತಾನೆ ಅಂದ್ರು, ಆದರೆ ನಾನೇ ಮಾತು ಕೇಳದೆ ಹೋದೆ. ಸಾಕ ಇಲ್ಲೋಡಿ, ಟಾರ್ಚ್ ತಗೊಳ್ಳಿ ಮೇಡಮ್. ಎಬ್ಬೋನ ನನ್ನ ಕಾರಲ್ಲಿಕ್ಕಿತ್ತಲ್ಲ, ನಾ ಬರ್ತೀನಲ್ಲ, ಹೇಗೆ ಬೇಕು ಅಂತೇಳಿ ಈ ನಮ್ದು ನಾಟಕ ಸೃಷ್ಟಿ ಮಾಡ್ತಾ ಇಲ್ಲ. ಚಿಕ್ಕದಡಿ ಇವನ್ನೇ ಸುಮ್ಮನೆ ಬರಬೇಡಿ, ಸಮ ಬೆಂಡೆತ್ತಿ ಹೇಳ್ತೆ. ನಿಮ್ಮ ಕೈ ಮುಗಿದು ಕೇಳ್ಕೊತೆ ಎಲ್ಲ ಈಗ ಸುಮ್ಮನೆ ರೀ, ಎಂತ ಇದ್ರು ಬೆಳಗ್ಗೆ ಪಂಚಾಯತಿ ಮಾಡುವ. ರಮೇಶಣ್ಣ ನನ್ನ ಮೈಯಲ್ಲೂ ಹರಿತಾ ಇರೋದು ಅಪ್ಪಾಜಿ ರಕ್ತನೇ. ನನಗೂ ಇವ್ರು ನೋಡಿದ್ರೆ ಪಾಪ ಅನ್ಸುತ್ತೆ. ಏನು ಮಾಡಲಿ, ಆಯಿತು ಇದೊಂದ್ಸಲ ಕ್ಷಮಿಸ್ಬಿಡೋಣ, ಆದರೆ ಇನ್ನೊಂದ್ಸತಿ ಈ ಥರ ಹೊತ್ತಲ್ಲಿ ಹೊತ್ತಲ್ಲಿ ಕಾಣಿಸಿದ್ರೆ ನಾನು ಮನುಷ್ಯ ಅನ್ನೋದನ್ನೇ ಮರಿಬೇಕಾಗತ್ತೆ. ಕಮಲಮ್ಮ ಅವ್ರನ್ನ ಒಳಗೆ ಬಿಟ್ಟು ಬಾಗ್ಲಾಕ್ಸ್ ಬನ್ನಿ ರೀ, ಬನ್ರಿ ನೀವು, ನಿಮಗೆ ಕಾದಿದೆ ಇವತ್ತು. ಅಲ್ಲ ರೀ, ಇನ್ನೂ ಎಷ್ಟು ನೋವು ಕೊಡಬೇಕು ಅಂತಿದ್ದೀನಾ ನನಗೆ? ನಾನು ಏನು ಕಮ್ಮಿ ಮಾಡಿದ್ದೆ ನಿಮಗೆ? ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಿತು, ಆದರೆ ಇವತ್ತು ತಪ್ಪಿಸ್ಕೊಂಡಿದ್ದು ದೊಣ್ಣೆ ಅಲ್ಲ, ಬುಲೆಟ್. ಆದರೆ 1000 ವರ್ಷ ಆಯಿತು ನನಗೆ, 1000 ವರ್ಷ. ನನ್ನಿಂದ ಏನು ಕಿತ್ಕೊಳ್ಳೋಕ್ಕಾಗಲ್ಲ ಯಾರು. ಇಲ್ಲ, ಈ ವಿಷಯದಲ್ಲಿ ಗಾದೆ ವರ್ಕೌಟ್ ಆಗಲ್ಲ. ಗಾದೆನ ನಾನು ವರ್ಕೌಟ್ ಮಾಡಬೇಕು, ಮಾಡಿಸ್ಬೇಕು. ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ? ನಿಜ ಹೇಳ್ಬಿಡ್ಲ, ಭುವನ್ ಮತ್ತೆ ಶ್ರದ್ಧಾ ಮ್ಯಾಟ್ರು? ಬಡ ಬಡ ಬಡ, ಒಂದು ನಿಜ ಹೇಳಿದ್ರೆ ಇನ್ನೊಂದು ನಿಜ ಆಚೆ ಬರುತ್ತೆ, ಅವಾಗ ನಾನು ತಗ್ಲಾಕೋಬಿಡ್ತೀನಿ. ನೋ 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 ನೋ. ಛೇ, ದಿಕ್ಕೆ ಹೊಳಿತಿಲ್ವಲ್ಲಪ್ಪ ಊರ್ಮಿಳ, ತಗ್ಲಾಕೊಂಬಿಟ್ವಲ್ಲೇ, ತಗ್ಲಾಕೊಂಬಿಟ್ವಲ್ವಾ? ಎಸ್ ಎಸ್ ಶಂಕರಣ, ಶಂಕರಣ ಡ್ಯಾಡಿ, ಓ ಮೈ ಡಿಯರ್ ಡ್ಯಾಡಿ, ಗೆಟ್ ರೆಡಿ. ಭುವಿ ಐಲ ಸ್ರಾಕಿ.
ಯುವರ್ ಜೀನಿಯಸ್ ಐಸಿ, ಯುವರ್ ಜೀನಿಯಸ್. ಭುವನ ನೀನಾ ನಾನ ನೋಡೇ ಬಿಡೋಣ. ಇದೇನಿದು? ನಾನು ಕಣ್ಣು ಮುಚ್ಕೊಂಡು ಕಣ್ಣು ಕನಸು ಕಣ್ಣು ಬಿಟ್ಮೇಲೂ ಹಾಗೆ ಮುಂದುವರಿತಾ ಇದೆಯಾ, ಅಥವಾ ನಾನಿನ್ನೂ ಎದ್ದಿಲ್ವೋ? ನನಗಂತೂ ಗೊತ್ತಾಗ್ತಾ ಇಲ್ಲ ಅಪ್ಪಾಜಿ. ದನಗಳೇ, ಇದು ಕನಸಲ್ಲ, ನಿಜವಾಗ್ಲೂ ಬಂದಿದ್ದೀವಿ. ನೀವು ಪೂರ್ತಿ ನಿದ್ರೆ ಮಾಡಿ ಮುಗಿಸ್ಲಿ ಅಂತ ಬೆಳಗಾಗೋದನ್ನ ಕಾಯ್ತಾ ಇದ್ವಿ. ಎಂಥ ಅದೃಷ್ಟ ಅಲ್ವಾ ಇವತ್ತು ನಂದು. ನಾನು ಇಷ್ಟೊಂದು ಪ್ರೀತಿಸೋ ಜೀವಿಗಳನ್ನ ಎದ್ದ ತಕ್ಷಣ ನೋಡ್ತಾ ಇದ್ದೀನಿ ಅಂತಂದರೆ, ಹಾಂ ಬಾ ಕೂತ್ಕೋ, ಬಾ ಕೂತ್ಕೋ ಮಶೋದ, ಬಾ ಬೋರು ಕೂತ್ಕೋ, ಬಾ ಕೂತ್ಕೋ, ಬಾ ಕೂತ್ಕೋ, ಬಾ ಕೂತ್ಕೊಳ್ಳಿ. ದಣಗಳೇ ಭುವನ್, ನಿನ್ನ ಸಂಕೋಚನ ಎಲ್ಲ ಬದಿಗಿಡು. ಹಾಂ ಶ್ರದ್ಧಾ, ನನಗೇನು ಕನಸು ಬಿತ್ತು ಅನ್ನೋದು ಮರೆತು ಹೋಗೋ ಮೊದಲು ನಿಮ್ಗೆ ಹೇಳ್ತೀನಿ, ನೀನು ಕೇಳಿಸ್ಕೋಬೇಕು ಭುವನ್. ರಾತ್ರಿ ಎಲ್ಲ ಅದೇ ಯೋಚನೆ ಮಾಡ್ತಿದ್ನಲ್ಲ, ಅಥವಾ ಒಂದು ವಾರದಿಂದ ಅದೇ ಯೋಚನೆ ನನ್ನ ತಲೆನಲ್ಲಿ ನೋಡ್ತಾ ಇತ್ತಲ್ಲ, ಆ ಕಾರಣಕ್ಕೆ ಏನು ಈ ಕನಸು ಬಿದ್ದಿದ್ದು? ಮನೆ ತುಂಬ ಹಬ್ಬ, ಮನೆ ತುಂಬ ಏನಮ್ಮ, ಇಡೀ ಸಂಪಿಗೆ ಹಳ್ಳಿನಲ್ಲೇ ಹಬ್ಬ. ಮನೆ ಮುಂದೆಲ್ಲ ಚಪ್ರ ಹಾಕಿದ್ದೀವಿ, ನೀನು ರಂಗೋಲಿ ಹಾಕ್ತಾ ಇದ್ದೆ, ನಾನು ನಿನ್ನನ್ನು ದಬಾಯಿಸ್ತಾ ಇದ್ದೀನಿ. ಏನಮ್ಮ ಇದು, ಇವತ್ತು ನೀನೇ ಈ ಕೆಲಸನೆಲ್ಲ ಮಾಡಬೇಕು ಅಂತೇಳಿ. ಅದಕ್ಕೆ ನೀನು ಯಾವತ್ತಿನಂತೆ, ಯಾಕೆ ನನ್ನ ಮದುವೆ ಆದರೆ ನಾನು ಕೆಲಸ ಮಾಡಬಾರ್ದ, ಯಾವತ್ತಿದ್ರು ಈ ಕೆಲಸ ಎಲ್ಲ ನಾನೇ ಮಾಡೋದಂತ ಪಾಠ ಶುರು ಮಾಡಿದ್ಯಾ ನನಗೆ ನೀನು? ಆಮೇಲೆ ನಮ್ಮ ಭುವಿ ಒಳ್ಳೆ ರಾಜ್ಕುಮಾರ್ ಅಂತಾರ ಬಟ್ಟೆ ಹಾಕೊಂಡು ಬೀಚ್ತಾ ಇದ್ದಾನೆ. ಈ ಭುವನ್ಗೆ ಅದು ಏನು ಸಂಭ್ರಮನೋ ಏನು, ಮನೆನೆಲ್ಲ ಅರಮನೆ ತರ ಸಿಂಗಾರ ಮಾಡಿದ್ದಾನೆ. ಪುರೋಹಿತರು ತಮ್ಮ ತಮ್ಮ ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಅತ್ಲ ಕಡೆಯಿಂದ ಬೆಳಗಿನ ತಿಂಡಿ ಪರಿಮಳ, ಆಮೇಲೆ ಈ ಪಚ್ಚಿ ಸವಿತ ಯಾವುದೋ ಹೊಸ ಬಟ್ಟೆ ವಿಚಾರಕ್ಕೂ ಏನೋ ಜಗಳ ಮಾಡ್ಕೊಳ್ತಾ ಇದ್ದಾರೆ. ಅಬ್ಬಬ್ಬಬ್ಬ, ಎಲ್ಲ ಕಣ್ಣಿಗೆ ಕಟ್ಟಿದಾಗಿದೆ. ಹನ್ನೆರಡು ಗಂಟೆಗೆ ಮುಹೂರ್ತ ಅಂತೇಳಿ ನಾನು ತರಾತುರಿನಲ್ಲಿ ಓಡಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ವಿಶೇಷ ಗೊತ್ತಾ, ಪಾಟೇಲ್ ಒಂದು ಮನೆಯವರು ಎಲ್ಲರೂ ಒಳ್ಳೆಯವರಾಗ್ಬಿಟ್ಟಿದ್ದಾರೆ, ಅವರು ಕೂಡ ಮದುವೆಗೆ ಬಂದಿದ್ದಾರೆ. ಮನೆಯೆಲ್ಲ ಮದುವೆಗೆ ಸಿದ್ಧ ಆಗಿದೆ. ಶ್ರದ್ಧಾ ಮತ್ತು ಭುವಿ ಮದುವೆ ಮಂಟಪದ ಕಡೆ ನಿಧಾನವಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ಅದು ನೋಡಿದ ಎಷ್ಟು ಸಂಭ್ರಮ ಆಯಿತು ನನಗೆ ಅಂತಂದರೆ, ಸಾಕಪ್ಪ ಈ ಕ್ಷಣಕ್ಕೆ ನಾನು ಸತ್ತರು ಸಾಕು ಅಂತ ಅನ್ನಿಸ್ಬಿಡ್ತು. Thank you.
ಬೆಳ್ ಬೆಳಗ್ಗೆ ನನಗೆ ಬಿದ್ದಿರೋ ಕನಸನ್ನ ಹೇಳ್ಕೊಂಡು ನಿನಗೆ ಬೋರ್ ಮಾಡ್ತಾ ಇದೀನಿ. ಶ್ರದ್ಧಾ, ಹೇಗಿತ್ತಮ್ಮ ಕನಸು? ದಣಗಳೇ, ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು ಅಂತ ಇಲ್ಲಿಗೆ ಬಂದ್ವಿ. ಹೌದಾ? ಅಲ್ಲ, ನನಗೂ ಹಾಗೆ ಅನ್ನಿಸ್ತಾ ಇದೆ ಭವನ್. ಬೆಳಿಗ್ಗೆ ಏಳೋದಕ್ಕಿಂತ ಮುಂಚೆನೆ ಬಂದು ನನ್ನನ್ನು ಇಬ್ಬರು ಕಾಯ್ತಾ ಇದ್ದೀರಾ ಅಂತಂದರೆ ಏನೋ ಮುಖ್ಯವಾದ ವಿಚಾರ ಇರಲೇಬೇಕು. ಆದರೆ ನಿಮ್ಮಿಬ್ಬರಿಗೂ ನಾನೊಂದು ಖುಷಿ ವಿಷಯ ಮೊದಲು ಹೇಳಬೇಕು, ಆಮೇಲೆ ನಿಮ್ಮ ಮಾತು. ಶ್ರದ್ಧಾ, ಕನಸಿನಲ್ಲೇ ನಡೆಯುವಷ್ಟು ವೇಗವಾಗಿ ಎಲ್ಲ ನಡೆಯೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ಲ. ಕನಸಿನಲ್ಲಿ ನಿಮ್ಮಿಬ್ಬರು ಮದುವೆ ಆಗೇ ಹೋಯಿತು. ಆದರೆ ನಾನು ಸ್ವಲ್ಪ ನಿಧಾನ ಬಿಡು. ನಿನ್ನೆ ರಾತ್ರಿ ನಿಮ್ಮಿಬ್ಬರಿಗೂ ಒಂದು ಚಿಕ್ಕದಾಗಿ ನಿಶ್ಚಿತಾರ್ಥ ಮಾಡಿದರೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಹುಶಃ ಮಲಗಿದ ಮೇಲೂ ಅದೇ ಮುಂದುವರೆದಿರಬೇಕು. ಇವತ್ತು ಪುರೋಹಿತರಿಗೆ ಬರೋದಕ್ಕೆ ಹೇಳಿದ್ದೀನಮ್ಮ, ದಿನ ತುಂಬ ಚೆನ್ನಾಗಿದೆಯಂತೆ. ನಿಮ್ಮಿಬ್ಬರಿಗೂ ಒಂದು ನಿಶ್ಚಿತಾರ್ಥ ಮಾಡಿ ಮದುವೆ ದಿನ ನಿಮ್ಮ ಮನೆಯವ್ರನ್ನ ಒಂದು ಮಾತು ಕೇಳದೆ ಈ ನಿರ್ಧಾರನ ನಾನು ತಗೊಂಡಿರೋದು ತಪ್ಪೆ. ಆದರೂ ಭೂವಿಗೆ ನೀನು ಹಿಡಿಸಿದೀಯ, ನಿನಗೂ ಭೂವಿ ಮೇಲೆ. ದಣಗಳೇ, ನನ್ನಿಂದ ಒಂದು ತಪ್ಪಾಗೋಗ್ಬಿಟ್ಟಿದೆ. ತಪ್ಪ? ಏನು ತಪ್ಪು? ಅದನ್ನೀಗ ನೀನು ನನ್ನ ಹತ್ರ ಹೇಳಬೇಕು ಅಂತ ಬಂದಿದೀಯಾ? ಹಾಂ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ರಾತ್ರಿ ಎಲ್ಲ ನಿದ್ದೆ ಮಾಡಿದ್ದು ನೀನು. ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವ, ಯಾವುದಾದ್ರು ಒಂದು ಸಣ್ಣ ವಿಷಯ ಸಿಕ್ಕರೂ ಸಾಕು ಅದೇ ಕೊರಗಿನಲ್ಲಿ ರಾತ್ರಿ ಎಲ್ಲ ನಿದ್ದೆ ಮಾಡೋದಿಲ್ಲ ಅಂತ. ತಪ್ಪೇನಪ್ಪ ಮಾಡಿದೆ ನೀನು? ನೀನು ಏನಾದರೂ ತಪ್ಪು ಮಾಡಿರೋ, ತಪ್ಪು ಮಾಡಬಹುದು ನೀನು. ತಪ್ಪು ಮಾಡಿರೋದನ್ನ ತಿದ್ಕೋಬೇಕು ಅಂತ ನಿನಗೆ ಅನಿಸುತ್ತೆ ತಾನೇ? ನೀನು ಅದನ್ನು ಬಂದು ನನ್ನ ಹತ್ರ ಹೇಳಬೇಕಂತ ಏನೂ ಇಲ್ಲ ಅಪ್ಪಾಜಿ. ಅದು ತಿದ್ದುಕೊಂಡ್ರೆ ಸರಿ ಹೋಗೋ ತಪ್ಪಲ್ಲ, ಹೇಳಿದೆ ಹಾಗೆ ಮುಚ್ಚಿಟ್ರೆ ಇಡೀ ಮನೇನ ನಾಶ ಮಾಡ್ಬೋದಾ ತಪ್ಪು. ಏನಮ್ಮ ಶ್ರದ್ಧಾ, ಇಬ್ಬರು ಒಟ್ಟಿಗೆ ಬಂದಿದ್ದೀರಾ, ಒಗಟೊಗಟಾಗಿ ಮಾತಾಡ್ತಿದ್ದೀರಾ, ಏನೋ ಅಂತ ನನಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ, ಸ್ವಲ್ಪ ಬಿಡಿಸಿ ಹೇಳಿ. ದನಗಳೇ, ನಿಮ್ಮ ಮಗ ಅನ್ಕೊಂಡಿರೋ ಆ ಭುವಿ ನಿಮ್ಮ ಮಗನೇ ಅಲ್ಲ. ಅಪ್ಪಾಜಿ, ಭುವನ್ ಹೇಳ್ತಾ ಇರೋದು ನಿಜ. ನಾನು ಅವತ್ತಿಂದಾನೇ ಹೇಳ್ತಾ ಇದ್ದೆ, ಆದರೆ ಭುವನ್ ನನ್ನ ಮಾತನ್ನು ನಂಬದೆ ಈ ವಿಷಯ ಹೇಳ್ದಾಗಲೆಲ್ಲ ನನ್ನ ಮೇಲೆ ಸಿಟ್ಟಾಗ್ತಾ ಇದ್ರು. ಆದರೆ ನಿನ್ನೆ ರಾತ್ರಿ ಇವ್ರ ಕಣ್ಣೆದುರಿಗೆ ಸತ್ಯ ಏನು ಅನ್ನೋದು ಬಯಲಾಯಿತು. ಆ ಭುವಿ ನಿಜವಾಗ್ಲೂ ನಿಮ್ಮ ಮಗ ಅಲ್ಲ. ನನಗೆ, ನಿಮಗೆ, ಎಲ್ಲರಿಗೂ ಮೋಸ ಮಾಡಬೇಕು ಅಂತಲೇ ಈ ಮನೆಗೆ ಬಂದಿರೋದು.